गुरुभ्यो नमः हरिः ओम यतो जन्माद्यस्य श्रुतिसंयमानैकविषयात् तन्त्रस्तन्त्रज्ञो गुरुरपि गुरोर्यश्च जगतां विमूढाय तत्त्वं प्रकटमिह वेत्तुं सुमनसो मुकुन्दं ध्यायामा पहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुखाभिदः गुरुश्च मध्वनामा मे वरदोऽस्तु निरन्तरं वाणिते करवण्यं वचरणो हृदि सर्वदा मद्वाक्यसरणीर्भूयात् श्रीमदाचार्यभावगा समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे ಮಹಾಭಾರತದ ದಿವ್ಯವಾಗಿರುವಂತಹ ಸಂದೇಶವನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಗೆಲುವು ಯಶಸ್ಸು ಎಲ್ಲರಿಗೂ ಬೇಕಾಗಿರುವಂಥದ್ದು. ಗೆಲುವನ್ನು ಪಡಿಬೇಕಾದರೆ ಮಹಾಭಾರತ ಹೇಳಿರುವಂತಹ ಈ ಸೂತ್ರಗಳನ್ನು ನಾವು ಉಸಿರಾಗಿಸ್ಕೊಳ್ಳಬೇಕು, ಅನುಸಂಧಾನ ಮಾಡಬೇಕು. ಜೀವನದಲ್ಲಿ ಅಳವಡಿಸ್ಕೊಂಡಾಗ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ. ಇವತ್ತು ಎರಡನೇ ಸೂತ್ರ ನಮಗೆ ಮಹಾಭಾರತ ಹೇಳ್ತಾ ಇರುವಂಥದ್ದು, ನೀನು ಈ ರೀತಿಯಾಗಿರು. ಯಾವ ರೀತಿಯಾಗಿರಬೇಕು ಅದನ್ನು ಸುಮಾರು ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ ಮಹಾಭಾರತ. ಈ ರೀತಿಯಾಗಿ ನೀನಿದ್ದಾಗ ನಿನಗೆ ಗೆಲುವು ಯಶಸ್ಸು ನಿನ್ನ ಹತ್ರ ಬರಲಿಕ್ಕೆ ಸಾಧ್ಯ. ಮೊದಲನೇದಾಗಿ ಈ ರೀತಿಯಾಗಿರು ಅಂತ ಹೇಳ್ತಾರೆ ಅಂದರೆ ಜ್ಞಾನಿಗಳು ಪಂಡಿತರು ಈ ರೀತಿಯಾಗಿರ್ತಾರೆ. ನೀನು ಪಂಡಿತರು ಹೇಗಿರ್ತಾರೋ ಜ್ಞಾನಿಗಳು ಹೇಗಿರ್ತಾರೋ ಆ ರೀತಿಯಾಗಿರೋದನ್ನು ಅಭ್ಯಾಸ ಮಾಡಿಕೊಳ್ಳು. ಆಗ ನಿನಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ, ಖಚಿತವಾಗಿ ನಿನಗೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ. ಯಾವ ರೀತಿಯಾಗಿರ್ತಾರೆ ಅದನ್ನು ವರ್ಣನೆ ಮಾಡ್ತಾರೆ. ಜ್ಞಾನಿಗಳ ಸ್ವಭಾವ ಹೇಗೆ ಅಂದರೆ, ಮೊದಲನೇದಾಗಿ ನಿಷಿದ್ಧವಾದ ಕೆಲಸಗಳನ್ನು ಅವರು ಯಾವತ್ತೂ ಮಾಡೋದಿಲ್ಲ. ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತಹ ನಿಷಿದ್ಧವಾದ ಕರ್ಮಗಳು ಅಂತ ಯಾವಿದ್ದಾವೋ ಅವು ಯಾವ ಕೆಲಸವನ್ನು ಮಾಡೋದಿಲ್ಲ. ಇದು ಮೊದಲನೇ ಲಕ್ಷಣ. ಇನ್ನು ಎರಡನೇದಾಗಿ ಆಸ್ತಿಕನಾಗಿ ಬಾಳ್ತಾರೆ. ಅನಾಸ್ತಿಕ, ಭಗವಂತ ಇದ್ದಾನೆ, ಭಗವಂತ ನಮ್ಮೆಲ್ಲರ ಕೆಲಸಗಳನ್ನು ನೋಡ್ತಾನೆ. ಸ್ವರ್ಗ ನರಕಗಳಿದ್ದಾವೆ, ವೇದ ಉಪನಿಷತ್ತುಗಳು ಸತ್ಯವಾಗಿರುವಂಥವು, ಜಗತ್ತು ಸತ್ಯವಾಗಿರುವಂಥದ್ದು. ಹೀಗೆ ಪಾಪ ಪುಣ್ಯಗಳ ಭಯ ಇವೆಲ್ಲ ಆಸ್ತಿಕವಾದ ಮನೋಭಾವನೆ. ಭಗವಂತ ನಮ್ಮಲ್ಲಿದ್ದು ಕೆಲಸವನ್ನು ಮಾಡಿಸ್ತಾನೆ, ಸರ್ವ ನಿಯಾಮಕನಾಗಿರುವಂಥವನು ಭಗವಂತ ಅನ್ನುವಂಥ ಭಾವನೆ ಇದೆಯಲ್ಲ, ಈ ಭಾವನೆ ಇರಬೇಕಂತೆ, ಅವನು ಆಸ್ತಿಕ. ಇನ್ನು ಮಾಡುವ ಕೆಲಸದಲ್ಲಿ ಶ್ರದ್ಧಾವಂತನಾಗಿರ್ತಾನೆ. ಇವೆಲ್ಲ ಪಂಡಿತರ ಲಕ್ಷಣಗಳು ಅಂತ ಮಹಾಭಾರತ ಹೇಳ್ತಾ ಇದೆ. ತರ್ಕ, ನ್ಯಾಯ, ಮೀಮಾಂಸಾ, ವ್ಯಾಕರಣ, ವೇದಾಂತ ಇವೆಲ್ಲವನ್ನು ಓದಿಕೊಂಡು ಜೊತೆಗೆ ಈ ಎಲ್ಲ ಲಕ್ಷಣಗಳನ್ನು ತಿಳಿದಾಗ ಮಾತ್ರ ಅವನನ್ನು ಪಂಡಿತ ಅಂತ ಕರೀತಾರೆ. ನೀನು ಪಂಡಿತನಾಗಿ ಬಾಳು. ಮಹಾಭಾರತ ನಮಗೆ ಕೊಡ್ತಿರುವಂತಹ ಸಂದೇಶ ಅನಾಸ್ತಿಕ ಶ್ರದ್ಧಾಧಾನ ಏತತ್ ಪಂಡಿತ ಲಕ್ಷಣಂ. ಈ ರೀತಿಯಾಗಿ ಪಂಡಿತನಾಗಿ ಬಾಳು, ಆಗ ನಿನಗೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ. ಇನ್ನೊಂದು ಮಾತು ಹೇಳ್ತಾರೆ, ಸಿಟ್ಟು ಮಾಡಿಕೊಳ್ಳೋದು ಅಥವಾ ಭಾಳ ಸಂತೋಷ ಪಡೋದು, ಯಾವಾಗಲೂ ಬೇರೆಯವರ ಮೇಲೆ ದರ್ಪವನ್ನು ತೋರಿಸುವಂಥದ್ದು, ನಾಚಿಕೆ ಸ್ವಭಾವ, ಏನೂ ಕೆಲಸ ಮಾಡದೆ ಸುಮ್ಮನೆ ಕೂತಿರುವಂಥದ್ದು, ಸನ್ಮಾನ ಇವೆಲ್ಲ ಮಾಡೋವಂಥದ್ದೇನಿದೆಯಲ್ಲ ಈ ಗುಣಗಳು, ಇವುಗಳು ಯಾರನ್ನು ತಮ್ಮ ಕರ್ತವ್ಯದಿಂದ ವಿಮುಖರನ್ನಾಗಿ ಮಾಡೋದಿಲ್ಲೋ ಅವರೇ ನಿಜವಾದ ಪಂಡಿತರು. ಆ ರೀತಿಯಾಗಿ ನೀನಿರು ಅಂತ ಮಹಾಭಾರತ ನಮಗೆ ಸಂದೇಶವನ್ನು ಕೊಡ್ತಾ ಇದೆ. ಕ್ರೋಧ ಬಂದ ಕೂಡಲೇ ಮನುಷ್ಯ ಬದಲಾಗ್ಬಿಡ್ತಾನೆ, ಅಥವಾ ಸಂತೋಷ ಆದಾಗ ಬದಲಾಗ್ತಾನೆ, ಸನ್ಮಾನ ಮಾಡಿದಾಗ ಬದಲಾಗ್ತಾನೆ. ನಾವು ನೋಡ್ತಾ ಇದ್ದೀವಿ ಲೌಕಿಕದಲ್ಲಿ. ಹೀಗೆ ನೀನು ಬದಲಾಗಬೇಡ. ಬದಲಾದಿ ಅಂದರೆ ನೀನು ಪಂಡಿತ ಅಲ್ಲ. ಎಲ್ಲ ಕಾಲದಲ್ಲೂ ಒಂದೇ ರೀತಿಯಾಗಿರಬೇಕು. ಅದು ನಿಜವಾದ ಪಂಡಿತ ಲಕ್ಷಣ. ತನ್ನ ಕರ್ತವ್ಯವನ್ನು ಮರೆಯದೇ ಇರುವಂಥದ್ದು ನಿಜವಾದ ಜ್ಞಾನಿಗಳ ಲಕ್ಷಣ. ಮಹಾಭಾರತ ನಮಗೆ ಸಂದೇಶವನ್ನು ಕೊಡ್ತಾ ಇದೆ, ನೀ ಈ ರೀತಿಯಾಗಿರು, ಆಗ ನಿನಗೆ ಯಶಸ್ಸು ಬರಲಿಕ್ಕೆ ಸಾಧ್ಯ. ಯಾರೋ ಏನೋ ಅಂದ್ರು ಅಂತ ಹೇಳಿ ನಿನ್ನ ಕೆಲಸವನ್ನು ನೀನು ಮರೆಯಬೇಡ. ಕ್ರೋಧಾದಿಗಳ ಕೈಗೆ ನಿನ್ನ ಬುದ್ಧಿಯನ್ನು ಕೊಟ್ಟು ನಿನ್ನ ಅಮೌಲ್ಯವಾದ ಮೌಲ್ಯ ಬೆಲೆನೇ ಕಟ್ಟಲಿಕ್ಕೆ ಆಗದೇ ಇರುವಂಥ ಈ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ. ಮಹಾಭಾರತ ನಮಗೆ ಕೊಡ್ತಿರುವಂಥ ಎರಡನೇದಾಗಿರುವಂಥ ಸಂದೇಶ. ಇನ್ನು ಮೂರನೇದಾಗಿ ಹೇಳ್ತಾರೆ, ಗುರಿ ತಲುಪೋ ತನಕ ಬೇರೆಯವ್ರಿಗೆ ಗೊತ್ತಾಗೋದೇ ಇಲ್ಲ, ಗುಪ್ತವಾಗಿ ಸಾಧನೆಯನ್ನು ಮಾಡ್ತಾರೆ. ಪಂಡಿತ ಲಕ್ಷಣ ಅಂತ ಇದು. ಗುರಿ ತಲುಪೋವರೆಗೂ ಏನು ಗುರಿ ಇಟ್ಕೊಂಡಿದ್ದಾರೆ, ಆ ಗುರಿ ಸಾಧನೆಗೆ ಏನು ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲಂತೆ. ಗುರಿ ತಲುಪಿದ ಮೇಲೆ ಎಲ್ರಿಗೂ ಗೊತ್ತಾಗತ್ತೆ, ಓಹೋ ಈ ರೀತಿಯಾಗಿರು ಸಾಧನೆ ಮಾಡಿದ್ದಾರೆ. ಅಂಥವರಿಗೆ ಪಂಡಿತ ಅಂತ ಕರೀತಾರೆ. ನೀನು ಪಂಡಿತ ಆಗು. ಮಹಾಭಾರತ ನಮಗೆ ಸಂದೇಶ ಕೊಡ್ತಾ ಇದೆ, ಈ ರೀತಿಯಾಗಿ ನೀನು ಗುಪ್ತವಾಗಿ ಸಮಾಲೋಚನೆ ಮಾಡು ನಿನ್ನ ಗುರಿ ತಲುಪೋ ಸಲುವಾಗಿ. ನೋಡಿ, ಮಹಾಭಾರತದ ಸಂದೇಶವನ್ನು ನಾವು ಪಾರಮಾರ್ಥಿಕವಾಗಿ ತೆಗೆದುಕೊಳ್ಳಬಹುದು, ಲೌಕಿಕವಾಗಿ ತೆಗೆದುಕೊಳ್ಳಬಹುದು. ಏನೋ ಒಂದು ಸಣ್ಣ ಕೆಲಸ ಮಾಡಿರ್ತಾರೆ, ಊರು ತುಂಬ ಹೇಳ್ಕೊಂಡ್ಬಂದಿರ್ತಾರೆ, ನಾ ಇಂಥ ಕೆಲಸ ಮಾಡಿದ್ದೀನಿ, ಹಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ ಅಂತ. ಮಹಾಭಾರತ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ, ಪಂಡಿತ ಯಾರು? ಗುಪ್ತವಾಗಿ ಸಮಾಲೋಚನೆ ಮಂತ್ರಾಲೋಚನೆ ಮಾಡ್ತಾನೆ. ಕೃತಮೇವ ಅಸ್ಯ ಜಾನಂತಿ ಸವೈ ಪಂಡಿತ ಉಚ್ಚತೆ. ಅಂಥವನನ್ನು ಪಂಡಿತ ಅಂತ ಕರೀತಾರೆ. ಅವನಿಗೆ ಯಶಸ್ಸು ಸಿಗ್ತದೆ, ಗೆಲುವು ಸಿಗೋದೆ ಅವನಿಗೆ ಅಂತ ಹೇಳ್ತಾರೆ. ಇನ್ನು ಯಸ್ಯ ಕೃತಂನ ವಿಜ್ಞಂತಿ ಶೀತಂ ಉಷ್ಣಂ ಭಯಂ ವ್ರತಿ. ಅದು ಮಳೆ ಬಂದಿರ್ಬೋದು, ಬಿಸಿಲು ಬರ್ತಾ ಇರ್ಬೋದು, ಅಥವಾ ಭಾಳ ಸಮೃದ್ಧಿ ಸುಖ ಇರ್ಬೋದು, ಅಥವಾ ದುಃಖ ಅಸಮೃದ್ಧಿಗಳಿರ್ಬೋದು. ಇವು ಯಾವುವು ಯಾರ ಮನಸ್ಸನ್ನು ವಿಚಲಿತಗೊಳಿಸೋದಿಲ್ಲೋ ಅವನೇ ನಿಜವಾದ ಪಂಡಿತ. ನೀನು ಪಂಡಿತ ಆಗು. ಪಂಡಿತ ಆಗುವಂಥ ಅರ್ಥ ಯಶಸ್ಸನ್ನು ಪಡಿ. ನೀ ಈ ಲಕ್ಷಣಗಳು ನಿನ್ನಲ್ಲಿದ್ದರೆ ನೀನು ಯಶಸ್ಸನ್ನು ಪಡಿತೀಯಾ. ಅಂದರೆ ಕೆಲವೊಂದು ಸಾರಿ ಏನಾಗುತ್ತೆ, ಕೆಲವು ಅಡಚಣೆಗಳು, ಉದಾಹರಣೆಗೆ ಹೇಳ್ತೀನಿ ನಿಮಗೆ ಅರ್ಥ ಆಗುತ್ತೆ. ಅಂದರೆ ಏನೋ ಒಂದು ಸಾಧನೆ ಮಾಡ್ಲಿಕ್ಕೆ ಹೊರಟಿರ್ತಾರೆ, ಉದಾಹರಣೆಗೆ ಒಂದು ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಹೊರಟಿರ್ತಾರೆ ಅಂತ ಅನ್ಕೊಳ್ಳೋಣ. ನೀರು ಬಂದಿರೋದಿಲ್ಲ ಹಂಗಂತ ಹೇಳಿ ಬಿಟ್ಬಿಡೋದಾ? ಬಿಡೋ ಹಾಗಿಲ್ಲ. ಪಕ್ಕದ ಮನೆಯಲ್ಲಾದರೂ ಬೋರ್ ಇದ್ದರೆ, ನಲ್ಲಿ ಇದ್ದರೆ, ಎಲ್ಲಿ ವ್ಯವಸ್ಥೆ ಇದೆಯೋ ಅಲ್ಲಿ ನೋಡಿಕೊಂಡು ನೀರನ್ನು ಹಿಡಿದುಕೊಂಡು ಬಂದು ತಮ್ಮ ಕೆಲಸವನ್ನು ಮಾಡಬೇಕು. ಆಫೀಸ್ನಲ್ಲಿ ಒಂದು ದಿವಸ ಲೇಟಾಗಿ ಹೋದರೆ ಸುಮ್ಮನಿರ್ತಾರ? ಎಷ್ಟು ಬೇಗ ಎದ್ದು ಸಂಬಳ ಕೊಡ್ತಾರೆ ಅಂತ ಹೇಳಿ ಓಡೋಡಿ ಹೋಗ್ತಾನೆ. ಹಾಗೆ ದೇವರಲ್ಲಿ ಭಕ್ತಿ ಇರಬೇಕು, ಭಯ ಇರಬೇಕು, ತನ್ನ ಕಾರ್ಯದ ಒಂದು ಇತಿಮಿತಿ ಅವನಿಗೆ ಚೆನ್ನಾಗಿ ಗೊತ್ತಿರಬೇಕು. ಅಡಚಣೆಗಳಾಗಬಹುದು, ಇನ್ನು ಪ್ರಲೋಭನೆಗಳು. ಏಕಾದಶಿ ದಿವಸ ಇರಲಿ ತಿನ್ನು ಏನಾಗಲ್ಲ, ಮುಂದಿನ ಏಕಾದಶಿ ಮಾಡೋಂತ ಏನು ತೊಂದರೆ ಇಲ್ಲ, ಚಾತುರ್ಮಾಸ್ಯನ ಉಪ್ಪಿನಕಾಯಿ ತಿನ್ಬೋದು, ನಡೀತದೆ. ಹೀಗೆ ಪ್ರಲೋಭನೆಗಳನ್ನು ಮಾಡೋವಂಥವ್ರು ನಿಮಗೆ ಸಿಗ್ತಾರೆ. ನಿಮ್ಮ ಸುತ್ತಮುತ್ತಲೂ ಇರ್ತಾರೆ, ನಿಮ್ಮ ಸಂಬಂಧಿಕರಿರ್ಬೋದು, ನಿಮ್ಮ ಸ್ನೇಹಿತರಿರ್ಬೋದು. ಆದರೆ ನಿಮ್ಮ ಗುರಿಯ ಕಡೆ ನಿಮ್ಮ ಗಮನ ಇರಬೇಕು. ಮಹಾಭಾರತ ನಮಗೆ ಸಂದೇಶವನ್ನು ಕೊಡ್ತಾ ಇದೆ, ನನ್ನ ಕೆಲಸ ನಂದು ಪೂರ್ಣ ಗುರಿ ತಲುಪೋವರೆಗೂ, ನಂದು ಏಕಾದಶಿ ಪೂರ್ಣವಾಗಿ ಆಗೋವರೆಗೂ ನಾನು ನಿಮ್ಮ ಪ್ರಲೋಭನೆಗೆ ವೈಗೂಡೋದಿಲ್ಲ. ಅಂದರೆ ಆ ಪ್ರಲೋಭನೆಗೆ ಈಡಾಗಬಾರದು. ಇನ್ನು ಕೆಲವು ನ್ಯೂನತೆಗಳಿರ್ತಾವೆ, ಅವನ್ನೆಲ್ಲ ಮೀರಬೇಕು. ನೀರು ಬಂದಿಲ್ಲ, ಮನೇಲಿ ಅನುಕೂಲತೆ ಇಲ್ಲ, ನನಗೆ ಆ ಪದಾರ್ಥ ಸಿಕ್ಕಿಲ್ಲ, ನನಗೆ ಅವೆಲ್ಲ ಕೊಟ್ಟಿದ್ರೆ ನಾ ಮಾಡ್ತಿದ್ದೆ, ಇವ್ಯಾವೂ ಕಾರಣಗಳನ್ನು ಹೇಳಬಾರ್ದು ಅಂತ ಹೇಳ್ತಾರೆ. ಅವನೇ ನಿಜವಾದ ಪಂಡಿತ. ಸಮಯ ಸಂದರ್ಭಗಳನ್ನು ನೋಡಿ ವ್ಯವಹಾರವನ್ನು ಮಾಡೋದನ್ನು ಕಲ್ತ್ಕೊಳ್ಬೇಕು. ಕರ್ತವ್ಯವನ್ನು ಪಾಲನೆ ಮಾಡಬೇಕು, ಮರಿಬಾರದು. ಮಗನಾಗಿ ತನ್ನ ಕರ್ತವ್ಯ ಏನು ಮಾಡಬೇಕು ಆ ಕರ್ತವ್ಯ ಮಾಡಬೇಕು. ತಂದೆಯಾಗಿದ್ದರೆ ಅವನು ಆ ಕರ್ತವ್ಯವನ್ನು ಮಾಡಬೇಕು. ಮನೆ ಯಜಮಾನಾಗಿದ್ದರೆ ಅವನ ಕರ್ತವ್ಯವನ್ನು ಅವನು ಮಾಡಬೇಕು. ವಿದ್ಯಾರ್ಥಿಯಾಗಿದ್ದರೆ ಅವನ ಕರ್ತವ್ಯ ಏನು? ಓದೋದೇ ಅವನ ನಿಜವಾದ ಕರ್ತವ್ಯ. ಆ ಕೆಲಸವನ್ನು ತಪ್ಪದೇ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು. ಸಮೃದ್ಧಿರ ಅಸಮೃದ್ಧಿರುವ ಸವೈ ಪಂಡಿತ ಉಚ್ಚತೆ. ಮಹಾಭಾರತ ನಮಗೆ ಸಂದೇಶ ಕೊಡ್ತಾ ಇದೆ, ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಸು ವಿಚಲಿತ ಆಗಬಾರದು. ಆ ಸಮಯವನ್ನು ನೋಡಿ, ಸಂದರ್ಭ ನೋಡಿ ನಮ್ಮ ಮನಸ್ಸು ಬದಲಾವಣೆ ಆಗಬಾರದು. ಗಟ್ಟಿಯಾಗಿ, ಪರ್ವತದ ಹಾಗೆ ಗಟ್ಟಿಯಾಗಿರಬೇಕು, ಕೆಲಸವನ್ನು ಮಾಡ್ಕೊಂಡು ಹೋಗಬೇಕು. ಇನ್ನು ಯಥಾಶಕ್ತಿ ಚಿಕಿರ್ಷಂತೆ ಯಥಾಶಕ್ತಿ ಚ ಕುರ್ವತೆ, ಸಾಮಾನ್ಯವಾಗಿ ಒಳ್ಳೆ ಕೆಲಸಗಳನ್ನೇ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡಬೇಕು ಅಂತ ಇಚ್ಛೆ ಪಡ್ತಾರೆ, ಯಾರನ್ನೂ ಹಗುರವಾಗಿ ತೆಗೆದುಕೊಳ್ಳೋದಿಲ್ಲ. ಅವನ ಹತ್ರ ಏನಿಲ್ಲ, ಅವನು ದಡ್ಡ, ಅವನ ಹತ್ರ ಬಡವ ಅಂತ ಹಾಗೆ ಮಾತಾಡೋದಿಲ್ಲ, ಯಾರನ್ನೂ ಕಣಗಾಣಿಸೋದಿಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ನೋಡಿಕೊಳ್ತಾರೆ. ಅವನೇ ನಿಜವಾದ ಪಂಡಿತ. ನ ಕಿಂಚಿತ್ ಅವಮನ್ಯಂತೆ ಪಂಡಿತ ಭರತರ್ಷವ. ಇವನು ನಿಜವಾದ ಪಂಡಿತ. ಹೀಗೆ ನೀನಿರು. ಮಹಾಭಾರತ ನಮಗೆ ಸಂದೇಶ ಕೊಡ್ತಾ ಇದೆ, ನೀ ಈ ರೀತಿಯಾಗಿದ್ದರೆ ನೀನು ಯಶಸ್ಸನ್ನು ಪಡಿತೀಯಾ. ಇನ್ನು ವಿಶೇಷವಾಗಿ ಯಾರಾದರೂ ಜ್ಞಾನಿಗಳು ಒಂದು ಒಳ್ಳೆ ಮಾತನ್ನು ಹೇಳಿದರೆ, ಹಿರಿಯರು ಒಂದು ಮಾತು ಹೇಳಿದರೆ ಅದನ್ನು ಸ್ವೀಕಾರ ಮಾಡುವಂಥದ್ದು, ಶೀಘ್ರವಾಗಿ ಗ್ರಹಿಸುವಂಥದ್ದು. ಮತ್ತು ಮಾತುಗಳನ್ನು ಹೇಳಬೇಕಾದ್ರೆ ಕೆಲವ್ರದ್ದು ಒಂದೊಂದು ಸ್ವಭಾವ, ಬೇರೆಯವರು ಮಾತಾಡ್ತಿದ್ರೆ ಇವ್ರಿಗೆ ಕೇಳಬೇಕು ಅಂದರೆ ಭಾಳ ಅಸಹನೆ. ಅವರು ಮಾತಾಡೋಕ್ಕಿಂತ ಮುಂಚೆ ಮಧ್ಯ ಮಧ್ಯ ಮಾತಾಡಿ ಬಾಯಿ ಹಾಕಿ ಅವ್ರು ಹೇಳಲಿಕ್ಕೆ ಹೊರಟಿರುವಂಥ ವಿಷಯವನ್ನು ಮರೆಸಿ ಈ ರೀತಿ ಎಲ್ಲ ಮಾಡೋದನ್ನು ನಾವು ಲೋಕದಲ್ಲಿ ಕಾಣ್ತೀವಿ. ಅದಕ್ಕೆ ಅವರು ಹೇಳ್ತಾರೆ, ಕ್ಷಿಪ್ರಂ ವಿಜಾನಾತಿ ಶಿರಂ ಶೃಣೋತಿ ವಿಜ್ಞಾಯ ವಿಜ್ಞಾಯ. ಅಂದರೆ ಅವ್ರು ಏನು ಹೇಳ್ತಾರೋ ಅಂತ ಪೂರ್ಣವಾಗಿ ಕೇಳಿಸ್ಕೊಳ್ಳುವಂಥದ್ದು, ಮಧ್ಯ ಮಾತನಾಡದೆ. ಇನ್ನು ಅವರು ಹೇಳಿದ ಮೇಲೆ ವಿಷಯವನ್ನು ಗ್ರಹಣ ಮಾಡುವಂಥದ್ದು. ಕೇವಲ ಆಸೆಯಾಯಿತು ಅಂತ ಹೇಳಿ ಗೊತ್ತಿಲ್ಲದೆ ಇರೋ ವಿಷಯಕ್ಕೆ ಕೈ ಹಾಕದೇ ಇರೋದು. ಉದಾಹರಣೆಗೆ ಇಂಜಿನಿಯರ್ ಆಗಿರ್ತಾನೆ, ಅವನಿಗೆ ಇಂಜಿನಿಯರಿಂಗ್ ವಿಭಾಗದಲ್ಲಿ ಚೆನ್ನಾಗಿ ಅವನಿಗೆ ವಿಷಯ ಗೊತ್ತು, ನನಗೆ ಇಂಜಿನಿಯರಿಂಗು ಗೊತ್ತಿದೆ ಅಂತ ಅನ್ನೋದ್ರ ಜೊತೆಗೆ ನಾನು ಆಪರೇಷನ್ನು ಮಾಡ್ತೀನಿ ಅಂತ ಹೊರಟ್ರೆ, ವೈದ್ಯ ವಿಭಾಗನೇ ಬೇರೆ ಇಂಜಿನಿಯರಿಂಗ್ ವಿಭಾಗನೇ ಬೇರೆ. ಯಾರು ಯಾವ ಕೆಲಸ ಮಾಡಬೇಕೋ, ಅವ್ರು ಏನು ಓದಿರ್ತಾರೋ ಅದಕ್ಕೆ ಆ ಕೆಲಸವನ್ನೇ ಅವ್ರು ಮಾಡಬೇಕು. ವಿಷಯ ಗೊತ್ತಿಲ್ಲದೆ ಅದಕ್ಕೆ ಕೈ ಹಾಕಬಾರದು. ಇನ್ನು ಬೇರೆಯವರ ವಿಷಯದಲ್ಲಿ ಕೇಳದೇ ಇರೋವಾಗ ನೀವು ಮೂಗು ತೂರಿಸಿ ವಿಷಯವನ್ನು ಹೇಳಲಿಕ್ಕೆ ಹೋಗಬಾರ್ದು. ನಿಮಗೆ ಕೇಳಿದರೆ ಮಾತ್ರ ಉತ್ತರ ಹೇಳಬೇಕು. ಇದಂತೂ ನಾವು ಲೋಕದಲ್ಲಿ ಭಾಳ ಜನದಲ್ಲಿ ಕಾಣ್ತೀವಿ. ಸುಮ್ಮನೆ ಉಪದೇಶ ಹೇಳ್ತಾನೆ ಇರ್ತಾರೆ, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ಸುಮ್ಮನೆ ವ್ಯರ್ಥವಾಗಿ ಪ್ರಲಾಪವನ್ನು ಮಾಡ್ತಾರೆ. ಈ ರೀತಿಯಾಗಿ ಮಾಡಬಾರದು. ಇವೆಲ್ಲವೂ ಪಂಡಿತನಿಗಿರಬೇಕಾದ ಗುಣಗಳು ಅಂತ ಹೇಳ್ತಾರೆ. ಪಂಡಿತ ಅಂದರೆ ಹೀಗಿರಬೇಕಂತೆ, ಬೇಗ ಗ್ರಹಿಸಬೇಕು. ಯಾರಾದರೂ ಹೇಳಿದರೆ, ಹಿರಿಯರು ಅಥವಾ ಅಕ್ಕಪಕ್ಕದವರು ಯಾರಾದರೂ ಸರಿ, ಒಳ್ಳೆಯದನ್ನು ಯಾರಾದರೂ ಹೇಳಿದರೆ ಬಾಲಾದಪಿ ಶುಕಾದಪಿ ಅಂತ ಹೇಳಿದ ಹಾಗೆ ಅದನ್ನು ಗ್ರಹಿಸಬೇಕು. ದೀರ್ಘಕಾಲವಾಗಿ ಕೇಳುವ ಸ್ವಭಾವ ಇರಬೇಕು. ಮಧ್ಯ ಮಾತಾಡಬಾರದು. ಬೇರೆಯವರು ಮಾತಾಡಬೇಕಾದ್ರೆ ಅವ್ರು ಏನು ಹೇಳ್ತಾರೆ ಅಂತ ಪೂರ್ಣವಾಗಿ ಕೇಳಿಸ್ಕೊಳ್ಬೇಕು. ಆಮೇಲೆ ಆ ವಿಷಯವನ್ನು ಸರಿಯಾಗಿ ಗ್ರಹಿಸಬೇಕು. ಆಮೇಲೆ ಆಸೆ ಆಯಿತು ಅಂತ ಹೇಳಿ ತನಗೆ ಆಗದೇ ಇರುವಂತಹ ಗಾಳಿಯನ್ನು ಕೈಯಲ್ಲಿ ಹಿಡಿ ಅಂದರೆ ಆಗ್ತದೇನು? ಅಂತಹ ಕೆಲಸಕ್ಕೆ ಕೈ ಹಾಕಬಾರದು. ಬೇರೆಯವರು ಹೇಳದೆ, ಅವ್ರಿಗೇನು ಕೇಳಿರೋದೇ ಇಲ್ಲ, ಇವರೇ ಉಪದೇಶ ಹೇಳಲಿಕ್ಕೆ ಹೋಗ್ತಾರೆ, ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ. ಮೂಗು ತುರಿಸೋದು ಅಂತಾರೆ ಸಾಮಾನ್ಯವಾದ ಭಾಷೆಯಲ್ಲಿ. ಆ ರೀತಿಯಾಗಿ ಮಾಡಬಾರ್ದು. ತತ್ಪ್ರಜ್ಞಾನಂ ಪ್ರತಿಮಂ ಪಂಡಿತಸ್ಯ, ಅವನನ್ನು ಪಂಡಿತ ಅಂತ ಕರೀತಾರೆ. ನೀ ಹಿಂಗಿರು. ಮಹಾಭಾರತ ನಮಗೆ ಕೊಡ್ತಿರೋ ಸಂದೇಶ ಇವೆಲ್ಲ ಪಂಡಿತ ಲಕ್ಷಣ ಅಂದರೆ ನೀ ಹೀಗಿರು, ಪಂಡಿತರ ಲಕ್ಷಣ ಇದು. ಈ ರೀತಿ ಇದ್ದರೆ ನಿನಗೆ ಯಶಸ್ಸು ಸುಲಭವಾಗಿ ದೊರೀತದೆ. ಇನ್ನು ಯಾವುದು ತನಗೆ ಸಿಗೋದಿಲ್ಲೋ ಅದನ್ನು ಬಯಸೋದಿಲ್ಲ, ತನಗೆ ಯಾವುದು ದೊರೆಯೋದಿಲ್ಲೋ ಅದನ್ನು ಬಯಸೋದಿಲ್ಲ. ಸ್ತಬ್ಧರಾಗಿ ಮನೋ ದೌರ್ಬಲ್ಯದಿಂದ ಮೋಹಕ್ಕೆ ಒಳಗಾಗೋದಿಲ್ಲ. ಧೈರ್ಯದಿಂದ ಕಷ್ಟದಲ್ಲಿ ಮುನ್ನುಗ್ಗಿ ಕೆಲಸವನ್ನು ಮಾಡಿ ಆಪತ್ತಿನಿಂದ ಪಾರಾಗ್ತಾರೆ. ಅದು ಪಂಡಿತರ ಲಕ್ಷಣ. ನೀ ಹಿಂಗಿರು, ಅವಾಗ ನಿಂಗೆ ಯಶಸ್ಸು ಸಿಗ್ತದೆ. 5 ಮಾರ್ಕ್ಸ್ ಕಡಿಮೆ ಬಂತು ಅಂತ ಹೇಳಿ ನಾವು ಲೋಕದಲ್ಲಿ ಕಾಣ್ತಾ ಇದ್ದೀವಿ. ಏನೇನೋ ಕೆಟ್ಟ ಕೆಟ್ಟ ಅವಾಂತರಗಳನ್ನು ಮಾಡ್ತಾ ಇದ್ದಾರೆ. 5 ಮಾರ್ಕ್ಸ್ ಬಹಳ ಅಷ್ಟೇ ಅಲ್ಲ, ಜೀವನವನ್ನೇ ಕಳ್ಕೊಂಡ್ಬಿಡ್ತಾರೆ, ಜೀವವನ್ನೇ ಕಳ್ಕೊತಾರೆ. ಹಾಗಾಗಬಾರ್ದು ಅನ್ನೋದು ಮಹಾಭಾರತದ ಸಂದೇಶ. ಆಪತ್ತಿನಲ್ಲಿ ಧೈರ್ಯದಿಂದ ಮುನ್ನುಗ್ಗಿ ಜೀವನವನ್ನು ಎದುರಿಸಬೇಕು. ಅವನೇ ನಿಜವಾದ ಪಂಡಿತ, ಅವನೇ ನಿಜವಾದ ಯಶಸ್ಸನ್ನು ಪಡೆಯುವಂಥವನು. ಇನ್ನು ಏಕಾದಶಿ ಇಂದ್ರಿಯಗಳು ನಮಗೆ ಮಹಾಭಾರತ ಹೇಳ್ತಾ ಇದೆ. ಏಕಾದಶಿ ಇಂದ್ರಿಯಗಳು ಐದು ಜ್ಞಾನೇಂದ್ರಿಯ, ಐದು ಕರ್ಮೇಂದ್ರಿಯ, ಒಂದು ಮನಸ್ಸು ಇವನ್ನ ಹಿಡಿತದಲ್ಲಿಟ್ಟುಕೊಂಡಿರುವಂಥವನು ತಾನು ಮಾಡುವ ಕೆಲಸದ ಪರಿಣಾಮ ಏನು, ಇದನ್ನು ನಾವು ಲೋಕದಲ್ಲಿ ಬಹಳ ಕಾಣ್ತಾ ಇದ್ದೇವೆ. ಸುಮ್ಮನೆ ತಮಗೇನು ತಿಳಿತದೋ ಅದನ್ನು ಮಾಡ್ತಾ ಹೋಗ್ಬಿಡ್ತಾರೆ ಕೆಲವರು. ಆಮೇಲೆ ಬರ್ತಾರೆ, ಆಚಾರ್ಯರೇ ನಮಗೆ ಇಷ್ಟೆಲ್ಲ ನಾವು ಕೆಲಸ ಮಾಡಿದ್ವಿ, ನಮಗೆ ಯಶಸ್ಸು ಸಿಗಲೇ ಇಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತಾ ಇದೆ, ಮಹಾಭಾರತ ಕೊಡ್ತಾ ಇರುವಂಥ ಸಂದೇಶ, ಮನಸ್ಸನ್ನು ಇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಬೇಕು. ಎರಡನೇದ್ದು ತಾನು ಮಾಡುವ ಕೆಲಸದ ಪರಿಣಾಮ ಏನು, ರಿಸಲ್ಟ್ ಏನು ಅಂತಾರಲ್ಲ ಹಾಗೆ ಪರಿಣಾಮ ಏನು ಅಂತ ಮುಂಚೆ ನಿರ್ಧಾರ ಮಾಡ್ಕೊಳ್ಬೇಕು. ನಾ ಈ ರೀತಿಯಾಗಿ ಕೆಲಸ ಮಾಡಿದರೆ ಈ ರೀತಿಯಾಗಿ ಫಲ ಬರ್ತದೆ, ಇದನ್ನು ಒಳ್ಳೆಯ ರೀತಿಯಾಗಿ ಫಲ ಬರೋ ಹಾಗೆ ಮಾಡಬೇಕು ಅನ್ನೋ ಗಮನದಲ್ಲಿಟ್ಟುಕೊಂಡು ಮಧ್ಯ ಮಧ್ಯ ಕೆಲಸವನ್ನು ಪ್ರಾರಂಭ ಮಾಡಿ ಮಧ್ಯ ಮಧ್ಯ ಬಿಟ್ಟು ಆ ರೀತಿ ಎಲ್ಲ ಮಾಡಬಾರ್ದು. ಅವನನ್ನು ಪಂಡಿತ ಅಂತ ಕರೆಯೋದಿಲ್ಲ. ಯಾವುದೇ ಕಾರಣಕ್ಕೂ ಒಂದ್ಸರೆ ಪ್ರಾರಬ್ಧ ಉತ್ತಮ ಜನಾನ ಪರಿತ್ಯಜಂತಿ ಅಂತ ಹೇಳಿದ ಹಾಗೆ, ಒಂದ್ಸಾರೆ ಶುರು ಮಾಡಿದ ಮೇಲೆ ಈ ಸತಿ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಅಂದ್ಕೊಂಡ್ರೆ ಫಸ್ಟ್ ರ್ಯಾಂಕ್ ಬಂದೇ ತೀರಬೇಕು. ಆ ರೀತಿಯಾಗಿ ಅಧ್ಯಯನವನ್ನು ಮಾಡಬೇಕು. ವಿದ್ಯಾರ್ಥಿ ಆದರೆ ಲೌಕಿಕದಲ್ಲಾದರೆ ಉದ್ಯೋಗದಲ್ಲಾದರೆ 10% ಈ ಸತಿ ಪ್ರಾಫಿಟ್ ಬರಬೇಕು. ಇದು ಮಹಾಭಾರತ ಎಲ್ಲದಕ್ಕೂ ಎಲ್ಲರಿಗೂ ಅನ್ವಯ ಆಗುವಂಥದ್ದು. ಅದು ಬರಲಿಕ್ಕೆ ಏನು ಮಾಡಬೇಕು ಅದನ್ನೆಲ್ಲವನ್ನೂ ಮಾಡಬೇಕು. ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಸುಳ್ಳು, ಮೋಸ, ವಂಚನೆ ಇವೆಲ್ಲ ಇರಬಾರ್ದು ಅಂತ ಹೇಳ್ತಾರೆ. ಶ್ರದ್ಧೆಯಿಂದ ಭಗವಂತನ ಮೇಲೆ ವಿಶ್ವಾಸ ಇಟ್ಟು ಪ್ರಾರಂಭದಲ್ಲೇ ಹೇಳಿದ್ದಾರೆ, ನಿಷ್ಠೆಯಿಂದ ಕೆಲಸವನ್ನು ಮಾಡಬೇಕು. ಅವರು ನಿಜವಾದ ಪಂಡಿತರು, ಅವನಿಗೆ ಯಶಸ್ಸು ಸಿಗುವಂಥದ್ದು. ಇನ್ನು ಸನ್ಮಾನ ಮಾಡ್ತಾರೆ, ದೊಡ್ಡದಾಗಿ ಸಭೆಯನ್ನು ಕರೆದು ಆ ಸಭಾರಂಭದಲ್ಲಿ ಸನ್ಮಾನ ಮಾಡಿದ ಕೂಡಲೇ ದುರಹಂಕಾರವನ್ನು ಪಡದೆ, ಇನ್ನು ಯಾರೋ ಒಂದಿಷ್ಟು ಬಾಯಿಯಿಂದ ಬೈತಾರೆ ಅಂತಾರೆ ಅಂದು ಕೂಡಲೇ ಕುಗ್ಗಿ ಹೋಗೋದಾಗಲಿ, ಅಂದರೆ ಸಂತಾಪಗೊಳ್ಳುವಂಥದ್ದು. ಸನ್ಮಾನ ಮಾಡಿದಾಗ ದುರಹಂಕಾರ ಪಡೋದು, ಅವಮಾನ ಮಾಡಿದಾಗ ಸಂತಾಪಗೊಳ್ಳುವಂಥದ್ದು, ಅಂದರೆ ಏರಿಳಿತ, ಕುಗ್ಗೋದು, ಹಿಗ್ಗೋದು ಇವು ಯಾರಲ್ಲಿ ಇಲ್ಲವೋ, ಅಂದರೆ ಭಗವದ್ ಅಧೀನ, ಇದೆಲ್ಲ ನನ್ನ ಪಾಪಕರ್ಮದ ಫಲವಾಗಿ ಆಗಿರುವಂಥದ್ದು. ನನ್ನ ಪುಣ್ಯ ಇತ್ತು, ಸನ್ಮಾನ ಮಾಡಿದ್ದಾರೆ, ಏನೋ ಪಾಪಕರ್ಮ ಇತ್ತು, ನನಗೆ ಅವಮಾನ ಮಾಡಿದ್ದಾರೆ, ಏನೂ ಇದರಲ್ಲಿ ವ್ಯತ್ಯಾಸ ಇಲ್ಲ ಅನ್ನೋ ಒಂದೇ ಒಂದು ವಿವೇಕ ಧ್ವನಿ ಏನಿದೆ ಅಲ್ಲ, ಆ ಧ್ವನಿ ಇವನಲ್ಲಿ ಇತ್ತು ಅಂದರೆ ಅವನೇ ನಿಜವಾದ ಪಂಡಿತ. ಎಷ್ಟರ ಮಟ್ಟಿಗೆ ಮಹಾಭಾರತ ಹೇಳ್ತದೆ ಅಂದರೆ, ಅದಕ್ಕೊಂದು ಉದಾಹರಣೆ ಕೊಡ್ತಾರೆ, ಎಷ್ಟು ಒಳ್ಳೆ ಉದಾಹರಣೆ ನೋಡ್ರಿ. ಗಾಂಗೋ ಹೃದ ಇವ ಕ್ಷೋಭ್ಯೋ ಯಸ್ಸ ಪಂಡಿತ ಉಚ್ಚತೆ. ಗಂಗಾ ನದಿ ಏನಿದೆ ಅಲ್ಲ, ಗಂಗಾ ನದಿಯ ಪಾತ್ರದಲ್ಲಿರುವ ಚಿಕ್ಕ ಕೊಳದಂತೆ ಕ್ಷೋಭೆ ಇಲ್ಲದೆ ಇರೋಂಥವ್ನು ಯಾರಿದ್ದಾನೋ ಅವನೇ ಪಂಡಿತ. ಅಷ್ಟು ಸುಲಭವಾಗಿ ದಾಟ್ಬಿಡ್ತಾನೆ, ಯಶಸ್ಸನ್ನು ಪಡಿತಾನೆ. ಇದು ನೀನೊನ್ನ ಈ ಗುಣವನ್ನು ನೀನು ಚೆನ್ನಾಗಿ ಬಳಸಿಕೋ ಅಂತ ಹೇಳ್ತಾರೆ. ಇನ್ನು ತನಗೆ ಸಂಬಂಧ ಪಡದೇ ಇರೋ ವಿಚಾರ, ಅದು ಯಾವುದೇ ಆಗಿರ್ಬೋದು, ತನಗೆ ಸಂಬಂಧ ಪಡದೇ ಇರೋವಂಥ ವಿಚಾರ, ಜೊತೆಗೆ ತಾನು ಮಾಡೋಂತಹ ಕೆಲಸದಲ್ಲಿ ಕೌಶಲ್ಯವನ್ನು ಬೆಳೆಸ್ಕೊಳ್ಬೇಕಂತೆ. ತನಗೆ ಗೊತ್ತಿಲ್ಲದೆ ಇರೋ ವಿಚಾರ ಬಿಟ್ಬಿಡಬೇಕು, ತನಗೆ ಸಂಬಂಧ ಪಡದೇ ಇರೋ ವಿಚಾರವನ್ನು ಮಾತನಾಡಬಾರ್ದು. ತನ್ನ ಕೆಲಸದಲ್ಲಿ ಕೌಶಲ್ಯವನ್ನು ಬಳಸಿಕೊಳ್ಳೋವಂಥವನು, ಮನುಷ್ಯರ ಜೊತೆ ಉತ್ತಮವಾದ ವ್ಯವಹಾರವನ್ನು ಮಾಡೋವಂಥವನು ಅವನೇ ನಿಜವಾದ ಪಂಡಿತ. ಈ ಲಕ್ಷಣ ನಿನ್ನಲ್ಲಿ ಬೆಳೆಸ್ಕೋ, ಆಗ ನಿನಗೆ ಯಶಸ್ಸು ಸುಲಭವಾಗಿ ದೊರೀತದೆ ಅಂತದೆ ಮಹಾಭಾರತ. ಇನ್ನು 16ನೇ ಶ್ಲೋಕದಲ್ಲಿ ಹೇಳ್ತಾರೆ, ಯಾವ ವಿಷಯದ ಬಗ್ಗೆ ಮಾತಾಡ್ತಾನಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಮಾತಾಡಬೇಕು. ಇವತ್ತು ಭಾಳ ಜನ ನಾವು ನೋಡ್ತಾ ಇದ್ದೀವಿ ಲೋಕದಲ್ಲಿ, ಮಾತಾಡ್ತಾರೆ, ಹೇಗೆ ಮಾತಾಡ್ತಾರೆ, ವಿಷಯವನ್ನು ಬಿಟ್ಟು ಊರೆಲ್ಲ ವಿಷಯವನ್ನು ಮಾತಾಡ್ತಾರೆ. ಅವ್ರಿಗೆ ಏನು ವಿಷಯ ಕೊಟ್ಟಿರ್ತಾರೋ ಆ ವಿಷಯ ಪಾಯಿಂಟ್ ಟು ಪಾಯಿಂಟ್ ಅಂತಾರಲ್ಲ ಹಾಗೆ ಟು ದ ಪಾಯಿಂಟ್, ಅವನಿಗೆ ಏನು ವಿಷಯ ಕೊಟ್ಟಿದ್ದಾರೋ ಅವನಷ್ಟೇ ಮಾತಾಡಬೇಕು, ಆ ಕ್ಲುಪ್ತವಾದ ಸಮಯದಲ್ಲೇ ಮಾತಾಡಬೇಕು. ಇದೇನಿದೆ ಅಲ್ಲ ಈ ಗುಣ, ಇದು ಭಾರಿ ದೇವತಾ ಅನುಗ್ರಹದಿಂದ ಬರುವಂಥದ್ದು. ಗಂಟೆಗಟ್ಟಲೆ 2-2 ಗಂಟೆ ಮಾತಾಡೋರನ್ನು ನಾವು ನೋಡಿದ್ದೀವಿ. ಮಹಾಭಾರತದ ಸಂದೇಶ ಇದು, ನನ್ನ ಮಾತೆಲ್ಲ ಓದ್ಬಿಡ್ತೀನಿ. ಪ್ರವೃತ್ತಾವಾಕ್ ಚಿತ್ರಕಥಾ ಊಹವಾನ್ ಪ್ರತಿಭಾನ್ ವಾನ್. ಏನು ವಿಷಯ ಕೊಟ್ಟಿರ್ತಾರೋ ಆ ವಿಷಯದ ಬಗ್ಗೆ ಮಾತ್ರ ಮಾತಾಡಬೇಕು, ಅಷ್ಟೇ ಸಮಯದಲ್ಲೇ ಮಾತಾಡಬೇಕು. ಅದನ್ನು ನೀ ಬೆಳೆಸ್ಕೋ. ಪಂಡಿತರ ಲಕ್ಷಣ ಅಂತದೆ ಮಹಾಭಾರತ. ಏನು ನಿನಗೆ ವಿಷಯ ಕೊಟ್ಟಿದ್ದಾರೋ ಆ ವಿಷಯದ ಬಗ್ಗೆ ಮಾತ್ರ ಮಾತಾಡಬೇಕು. ಚಿತ್ರಕಥಾ ಊಹವಾನ್, ಚೆನ್ನಾಗಿ ವರ್ಣನೆ ಮಾಡಬೇಕು, ಆಕರ್ಷಕವಾಗಿ ಕೇಳೋ ಹಾಗಿರಬೇಕು. ಇನ್ನು ಮೂರನೇದು ಪ್ರತಿಭಾವಾನ್, ಪ್ರತಿಭೆ ಇರಬೇಕಂತ. ಏನು ಪ್ರತಿಭೆ ಅಂತ ಕೇಳಿದರೆ, ತಾನೇನು ಮಾತಾಡ್ತಾನಲ್ಲ, ಮಾತನಾಡಿದ ಮೇಲೆ ಕೇಳುಗರ ಮೇಲೆ ಅದು ಹೇಗೆ ಪರಿಣಾಮ ಬೀರ್ತದೆ ಅನ್ನೋ ಗುಣ ಅವನಲ್ಲಿ ಗೊತ್ತಿರಬೇಕು. ಅವನಿಗೆ ನಾನು ಈ ರೀತಿಯಾಗಿ ಮಾತಾಡಿದರೆ ಕೇಳುಗರಿಗೆ ಏನು ಅನ್ನಿಸ್ತದೆ ಅನ್ನುವಂಥ ಗುಣ ಅವನಿಗೆ ಮೊದಲೇ ಗೊತ್ತಿರಬೇಕು. ಆಶುಗ್ರಂಥಸ್ಯ ವಕ್ತಾಚ ಸವೈ ಪಂಡಿತ ಉಚ್ಚತೆ, ಸಾಂದರ್ಭಿಕವಾಗಿ ಥಟ್ಟನೆ ವಿಶ್ಲೇಷಿಸುವಂತಹ ಬುದ್ಧಿಮತ್ತೆ, ವೇಗವಾಗಿ ಗ್ರಂಥವನ್ನು ಓದಿ ಅರ್ಥವನ್ನು ಹೇಳುವಂತಹ ಶಕ್ತಿ ಸಾಮರ್ಥ್ಯ ಇರಬೇಕು. ಅವನೇ ನಿಜವಾದ ಪಂಡಿತ. ಇಂಥವರು ಈ ಮಹಾಭಾರತದಲ್ಲಿ ಹೇಳೋ ಹಾಗೆ ಪಂಡಿತರು ಸಿಗೋದೇ ಕಷ್ಟ. ಬೇಕಾದಷ್ಟು ಮಾತಾಡ್ತಾರೆ ಲೌಕಿಕವಾಗಿ. ಏನು ವಿಷಯ ಭಾಳ ಜನ, ಅದು ರಾಜಕಾರಣಿಗಳಾಗಿರ್ಬೋದು, ಅಥವಾ ಉಪನ್ಯಾಸಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅಥವಾ ಕಾರ್ಯಕ್ರಮಗಳಲ್ಲಿ ಮಾತಾಡೋರಾಗಿರ್ಬೋದು, ನೀವು ಪರೀಕ್ಷೆ ಮಾಡಿ ನೋಡಿ, ವಿಷಯ ಏನು ಕೊಟ್ಟಿರ್ತಾರೋ ಆ ಸಮಯದಲ್ಲೇ ಮಾತಾಡೋದು ಬಹಳ ಕಡಿಮೆ. ಏನೇನೋ ಮಾತಾಡಿ ಆ ಸಮಯವನ್ನು ವ್ಯರ್ಥ ಮಾಡುವಂಥವ್ರು ನಾವು ಕಾಣ್ತಾ ಇದ್ದೀವಿ. ಮಹಾಭಾರತ ನಮಗೆ ಸಂದೇಶ ಕೊಡ್ತಾ ಇದೆ, ನಿಜವಾದ ಪಂಡಿತ ಈ ರೀತಿಯಾಗಿರ್ತಾನೆ, ಅವನಿಗೆ ಯಶಸ್ಸು ಸಿಗ್ತದೆ. ಇನ್ನು ಯಾಕೆ ಆ ರೀತಿಯಾಗಿ ಮಾತಾಡಬಾರದು ಏನೇನೋ ಅಂತ ಕೇಳಿದರೆ, ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ವಾಕ್ಸಾಯಕ ವದನ್ನ, ನೀವು ಮಾತಾಡುವಂತಹ ವಾಕ್ ಬಾಣಗಳಿದ್ದಾವಲ್ಲ, ಮೊನಚಾಗಿರುವಂತಹ ತೀಕ್ಷ್ಣವಾದ ಚುಚ್ಚು ಮಾತುಗಳಿಂದ, ಅದು ಒಂದು ಸಾರೆ ಹೊರಗೆ ಬಂದ್ಬಿಡ್ತು ಅಂದರೆ ಬಾಯಿಂದ ಮಾತು, ಅದರಿಂದ ಹೊಡೆಲಿಸ್ಕೊಳ್ಳಲ್ಪಟ್ಟಿರುವಂತಹ ವ್ಯಕ್ತಿ ದುಃಖದಿಂದ ಒದ್ದಾಡ್ತಾನೆ. ಕೊನೆ ತನಕ ಉಳಿತದೆ ಮಾತು. ಯಾವಾಗಲೂ ಹೇಳ್ತಿರ್ತಾರೆ ಲೌಕಿಕದಲ್ಲಿ, ನೀವು ಕೇಳಿರ್ಬೋದು, ನಮಗೆ ಹಿಂಗಂದ್ಬಿಟ್ರು, ನಮಗೆ ಹೀಗಂದ್ರು, ಬೆಳ್ಳಿ ಬಂಗಾರ ಮನೆ ಐಶ್ವರ್ಯ ಕೊಟ್ಟಿದ್ದೆಲ್ಲ ಹೋಗ್ಬಿಡ್ತದೆ, ಅವ್ರು ಪ್ರೀತಿ ಮಾಡಿದ್ದು ಹೋಗ್ತದೆ. ಆದರೆ ಕೊನೆಗೆ ಉಳಿಯೋದೇನು, ಹಿಂಗಂದ್ರು, ನನಗೆ ಕರೆದು ಹಿಂಗಂದ್ರು, ಈ ಮಾತು ಹೇಳಿದರು. ಅದಕ್ಕೆ ಮಾತಾಡೋಕ್ಕಿಂತ ಮುಂಚೆ ಭಾಳ ಎಚ್ಚರಿಕೆಯಿಂದ ಮಾತಾಡಿ, ಯಾರ ಜೊತೆಗೆ ಮಾತಾಡ್ತಾ ಇದ್ದೀರಿ ಅನ್ನೋ ಜ್ಞಾನ ಇಟ್ಟುಕೊಂಡು ಮಾತಾಡಿ. ಮಹಾಭಾರತ ನಮಗೆ ಸಂದೇಶ ಕೊಡ್ತಾ ಇದೆ, ಬೇರೆಯವರಿಗೆ ಪರಸ್ಯ ನಾಮ ವಸು ತೇ ಪತತ್ತಿ ತಾನ್ ಪಂಡಿತೋ ನಾ ವಸೃಜೇತ್ ಪರೇಶು. ಪರೇಶು ಅಂದರೆ ಬೇರೆಯವರಿಗೆ ನೋವು ಆಗದೇ ಇರೋ ರೀತಿ ಮಾತಾಡೋನೇ ನಿಜವಾದ ಪಂಡಿತ, ನೀ ಹೀಗಿರು. ಮಹಾಭಾರತ ನಮಗೆ ಇವತ್ತು ಕೊಟ್ಟಿರುವಂತಹ ಸಂದೇಶ ಏನು ಅಂದರೆ, ಉತ್ತಮವಾಗಿರುವಂತಹ ಸಂದೇಶವನ್ನು ಕೊಟ್ಟಿದೆ. ಹೀಗಿರುವಂಥವರೆಲ್ಲ ಇವತ್ತೇನು ನಾವು ಲಕ್ಷಣ ಹೇಳಿದ್ದೀವಲ್ಲ, ಅದೆಲ್ಲ ಪಂಡಿತರ ಲಕ್ಷಣ. ಪಂಡಿತರ ಹಾಗಿರ್ತಾರೆ, ತಮ್ಮ ಕರ್ತವ್ಯವನ್ನು ಯಾವತ್ತೂ ಪ್ರಲೋಭನೆಗೆ ಒಳಗಾಗಿ ಮರೆಯೋದಿಲ್ಲ. ಅವರಿಗೆ ಯಶಸ್ಸು ಗೆಲುವು ಸಿಗ್ತದೆ. ನೀನು ಹೀಗಿರು, ನೀನು ಪಂಡಿತ ಆಗು ಅನ್ನೋದು ಮಹಾಭಾರತದ ಸಂದೇಶ. ಇನ್ನೂ ಸುಮಾರು ಶ್ಲೋಕಗಳಿದೆ, ಅದನ್ನು ನಾಳನೇ ದಿವಸದಲ್ಲಿ ಇದಕ್ಕೆ ಪ್ರಯತ್ನವನ್ನು ಮಾಡೋಣ.